ರೀಸನ್ ಏನು ನೀವು ನೋಡ್ತಾ ಇದ್ರೆ, ಇದು ರೀಜನಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಂತ ಹೇಳ್ಬಿಟ್ಟು ಇಂಡಿಯಾದಲ್ಲಿ ಉಡಾನ್ ಸ್ಕೀಮ್ ಟೈರ್ 1, ಟೈರ್ 2, ಟೈರ್ 3 ಸಿಟೀಸ್ನ ಕನೆಕ್ಟ್ ಮಾಡಲಿಕ್ಕೋಸ್ಕರ ಈ ಏರ್ಕ್ರಾಫ್ಟ್ನ ಡಿಸೈನ್ ಮಾಡ್ತಾ ಇದ್ದೀವಿ. ಈ ಏರ್ಕ್ರಾಫ್ಟ್ 70-90 ಸೀಟರ್ ಕಾನ್ಫಿಗರೇಷನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದು ಇವಾಗಿನ್ನು ಕಾನ್ಸೆಪ್ಚುಯಲ್ ಸ್ಟೇಜಲ್ಲಿದೆ, ಡಿಸೈನ್ ಫೇಸಲ್ಲಿ ರನ್ನಿಂಗ್ ಅಲ್ಲಿದೆ. ಡಿಸೈನ್ ಫೇಸಲ್ಲಿ ಅದು ಇನಿಷಿಯಲ್ ಫೇಸ್ ಸ್ಟಡಿ ಮಾಡಲಿಕ್ಕೋಸ್ಕರ ವಿ ಹ್ಯಾವ್ ಡೆವಲಪ್ಡ್ ಅ ಸಿಮ್ಯುಲೇಟರ್. ಈ ಸಿಮ್ಯುಲೇಟರಲ್ಲಿ ಕಾಕ್ಪಿಟ್ ಹೇಗಿರುತ್ತೆ, ಏನೇನು ಬರುತ್ತೆ, ಪೈಲಟ್ ಕಂಟ್ರೋಲ್ಸ್ ಏನೇನಿರುತ್ತೆ, ಹೇಗೆ ಯೂಸ್ ಮಾಡ್ಕೋಬೋದು, ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ರಿಸರ್ಚ್ ಮಾಡಲಿಕ್ಕೆ ಫ್ಯೂಚರ್ಲಿ ಏನೇನು ಅನೌನ್ಸ್ಮೆಂಟ್ ಮಾಡ್ಬೋದು, ಆ ರೀತಿ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಫಸ್ಟ್ ಲೆವೆಲ್ ಆಫ್ ಕಾಕ್ಪಿಟ್ ಡೆವಲಪ್ ಮಾಡಿದ್ದೀವಿ. ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಆಲ್ ಕಂಟ್ರೋಲ್ಸ್, ಈವನ್ ಹೇಗೆ ಏರ್ಕ್ರಾಫ್ಟಲ್ಲಿ ಫಂಕ್ಷನ್ ಆಗುತ್ತೆ ಅದೇ ಥರ ಎಲ್ಲ ಸಿನಾರಿಯಸ್ನು ಸಿಮ್ಯುಲೇಟ್ ಮಾಡಿಬಿಟ್ಟು ನಿಮಗೆ ಆಚೆ ಹೇಗೆ ಕಾಣುತ್ತೆ ಅದನ್ನ ಇಟ್ಕೊಂಡು ಫ್ಲೈ ಮಾಡಿ ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ಬೋದಾ, ಎಲ್ಲ ಸಿಸ್ಟಮ್ಸ್ನ ಯೂಸ್ ಮಾಡ್ಕೋಬೋದಾ, ಇನ್ನೇನೇನು ಸಿಸ್ಟಮ್ಸ್ನ ಎನ್ಹಾನ್ಸ್ ಮಾಡ್ಬೋದು, ಆ ರೀತಿ ಮಾಡಲಿಕ್ಕೋಸ್ಕರ ಫಸ್ಟ್ ಲೆವೆಲ್ ಒಂದು ಕಾಕ್ಪಿಟ್ ಡೆವಲಪ್ ಮಾಡಿಕೊಂಡು ಅದನ್ನ ಸಿಮ್ಯುಲೇಟರ್ಗೆ ಇಂಟಗ್ರೇಟ್ ಮಾಡಿಬಿಟ್ಟು ಒಂದು ಆರ್ ಟಿ ಸಿಮ್ಯುಲೇಟರ್ ಡೆವಲಪ್ ಮಾಡಿದ್ದೀವಿ. ಇದು ನೆಕ್ಸ್ಟ್ ಸ್ಟೇಜಲ್ಲಿ ಡಿಸೈನ್ ಫೇಸಲ್ಲಿ ಯೂಸ್ ಆಗುತ್ತೆ. ಆ ಡಿಸೈನ್ ಫೇಸಲ್ಲಿ ಈ ಎಲ್ಲ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಏನೇನು ಅನೌನ್ಸ್ಮೆಂಟ್ ಬೇಕು ಅದನ್ನೆಲ್ಲ ಮಾಡ್ಕೊತೀವಿ. ಸರ್, ಈಗಾಗಲೇ ಸಿವಿಲ್ ಏವಿಯೇಷನ್ ಸಾಕಷ್ಟು ಏರ್ಕ್ರಾಫ್ಟ್ಸ್ ಇದೆ, ಅದಕ್ಕೂ ಮತ್ತೆ ಏನು ಡಿಫ್ರೆನ್ಸ್? ಇದುವರೆಗೂ ನೀವು ನೋಡಿದರೆ ಇಂಡಿಯಾದಲ್ಲಿ ಯಾವುದು ಕಂಪ್ಲೀಟ್ಲಿ ಡಿಸೈನ್ಡ್ ಏರ್ಕ್ರಾಫ್ಟ್ ಇಲ್ಲ. ಇದು ಫಸ್ಟ್ ಇನ್ ಇಂಡಿಯಾ ಕಂಪ್ಲೀಟ್ ಡಿಸೈನ್ಡ್ ಏರ್ಕ್ರಾಫ್ಟ್. ನ್ಯಾಷನಲ್ ಸಿವಿಲ್ CSIR NIL ಅವರಿಂದ ಡಿಸೈನ್ ಮಾಡ್ತಿದ್ದಾರೆ, ಕಂಪ್ಲೀಟ್ಲಿ ಡಿಸೈನ್ ಮಾಡಿ ಡೆವಲಪ್ಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಸ್ಕೀಮ್ ಅನ್ನೋದ್ರಲ್ಲಿ ಇದನ್ನ ಡೆವಲಪ್ ಮಾಡ್ತಿದ್ದಾರೆ. 70-90 ಜನ ಕೂರುವಂಥ ಸಾಮರ್ಥ್ಯ ಹೊಂದಿರೋದು. ಈಗ ಇನ್ನು ಡಿಸೈನ್ ಫೇಸಲ್ಲಿ ಇದೆ, ಅಪ್ರೂವಲ್ ಗೌರ್ಮೆಂಟಿಂದ ಸಿಕ್ಕಿಲ್ಲ. ಗೌರ್ಮೆಂಟಿಂದ ಅಪ್ರೂವಲ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ಸ್ಟೇಜಿಗೆ ಫಾರ್ವರ್ಡ್ ಆಗ್ತೀವಿ. ಆಲ್ ಓವರ್ ಇಂಡಿಯಾ ಅಂಡರ್ ಇವನ್ ಉಡಾನ್ ಸ್ಕೀಮಲ್ಲಿ ರನ್ ಮಾಡಲಿಕ್ಕೂ ಡಿಸೈನ್ ಪ್ಲ್ಯಾನ್ ಮಾಡ್ತಿದ್ದಾರೆ.